हाय हेलो वेलकम टू रूपा बालाजी फैमिली नान रूपा इवत्तिन वीडियो दली ना हलसिन कायन चिप्स हेग माडोदंत नोडोण नमगे आचे सिगुत्तल्ल चिप्स शापल्ली आ तरने नमगे मनेयल्ले हेग माड्कोळ्ळोदंत नोडोण ईजी आगि माड्कोबहुदु मनेयल्ले नावु इदन्न इवागा इदन्न हेग माडोदंत नोडोण फस्ट नानु हलसिन काय तगोंडु सण्णगे हेच्चिकोंडिदीनि हेगे हेच्चिकोळ्ळोदंत नोड्स्तीनि इवागा नानु निमगे ಈ ತರ ನಾನು ಸಣ್ಣಗೆ ಹೆಚ್ಚಿಕೊಂಡಿದ್ದೀನಿ ನಿಮಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಾಗಿ ಕಟ್ ಮಾಡ್ಕೊಳ್ಳಿ ಈ ತರ ಇದೆ ತರನೇ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಇದನ್ನ ಹೇಗೆ ಚಿಪ್ಸ್ ಮಾಡೋದು ಅಂತ ನೋಡೋಣ ಇವಾಗ ನಾವು ಹಲಸಿನನ್ನ ಡೀಪ್ ಫ್ರೈ ಮಾಡೋಣ ಡೀಪ್ ಫ್ರೈ ಆಗೋಷ್ಟು ನಾನು ಎಣ್ಣೆನ ಕಾಯಲಕ್ಕೆ ಇಟ್ಟಿದ್ದೀನಿ ಇವಾಗ ಇದರಲ್ಲಿ ನಾವು ಎಣ್ಣೆ ಕಾದಿದೆ ಇವಾಗ ಇವಾಗ ಇದರಲ್ಲಿ ನಾವು ಕಟ್ ಮಾಡ್ಕೊಂಡಿರುವಂತ ಹಲಸಿನ ಹಣ್ಣು ಹಲಸಿನ ಕಾಯಿ ಸಾರಿ ಹಲಸಿನ ಕಾಯಿ ಹಾಕೊಳ್ಳೋಣ ಇವಾಗ ಇದನ್ನ ನಾವು ಚೆನ್ನಾಗಿ ಒಂದು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ನಾವು ಕರಿಬೇಕಿದನ್ನ ನೋಡಿ ನಿಮಗೆ ಕಲರ್ ಗೊತ್ತಾಗ್ತಿದೆ ಅಲ್ವಾ ಲೈಟ್ ಗೋಲ್ಡನ್ ಕಲರ್ ಬಂದಿದೆ ಲೈಟ್ ಬ್ರೌನ್ ಕಲರ್ ಈ ಸ್ಟೇಜ್ ಅಲ್ಲಿ ನಾವು ಇದನ್ನ ತೆಗೆದಿಡೋಣ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ ಈ ಕಲರ್ ಬಂದಾಗ ನೀವು ತೆಗೆದು ಬಿಡಬೇಕು ಇವಾಗ ನಾನು ಇದನ್ನ ಟಿಶ್ಯೂ ಪೇಪರ್ ಮೇಲೆ ಹಾಕೊಂತಿದ್ದೀನಿ ಎಕ್ಸೆಸ್ ಆಯಿಲ್ ಏನಾದರೂ ಇದ್ರೆ ಅದು ಹೀರ್ಕೊಂಡ ಬಿಡುತ್ತೆ ಅಂತ ನಿಮ್ಮತ್ರ ಟಿಶ್ಯೂ ಪೇಪರ್ ಇಲ್ಲ ಅಂದ್ರೆ ಒಂದು ನ್ಯೂಸ್ ಪೇಪರ್ ಮೇಲೂ ಹಾಕೋಬಹುದು ಎಕ್ಸೆಸ್ ಆಯಿಲ್ ಏನಾದರೂ ಇದ್ರೆ ತೆಗೆದು ಬಿಡುತ್ತೆ ಇದೇ ತರ ನಾನು ಎಲ್ಲಾ ಹಲಸಿನನ್ನು ನಾನು ಕರ್ಕೊಂತೀನಿ ನೋಡಿ ಈ ತರ ನಾನು ಕರ್ದಿಟ್ಕೊಂಡಿದ್ದೀನಿ ಎಲ್ಲಾ ಕಾಯಿನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಇದೆ ತರ ಇರತ್ತಲ್ಲ ನಾವು ಆಚೆ ತಗೊಂಡ್ರು ಇದೆ ತರ ಇರುತ್ತೆ ಎಷ್ಟೊಂದು ಗರಿ ಗರಿ ಆಗಿ ಬಂದಿದೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ನೀವು ಬೇಕಾದ್ರೆ ಇದಕ್ಕೆ ಉಪ್ಪು ಸೇರಿಸ್ಕೋಬಹುದು ನಾನು ಒಂದು ಸ್ವಲ್ಪ ಉಪ್ಪು ಸೇರಿಸ್ತಿದ್ದೀನಿ ಮತ್ತೆ ನೀವು ಬೇಕಾದ್ರೆ ಪೆಪ್ಪರ್ ಪುಡಿನೂ ಸೇರಿಸ್ಕೋಬಹುದು ನಾನು ಇಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ ಸೇರಿಸ್ತಿದ್ದೀನಿ ನೀವು ಬೇಕಾದ್ರೆ ಪೆಪ್ಪರ್ ಪುಡಿ ಸೇರಿಸ್ಕೋಬಹುದು ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು